ನಮಸ್ಕಾರ, ಸಂಯುಕ್ತ ಕರ್ನಾಟಕ ನ್ಯೂಸ್ ಅಟ್ ಸೆವೆನ್ಗೆ ಸ್ವಾಗತ. ನಾನು ಪ್ರಕಾಶ್ ಚಳಗಿರಿ. ಲೋಕಸಭೆ ಚುನಾವಣೆಗೆ ಬಿಜೆಪಿ ತನ್ನ 195 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ. ಅದರಲ್ಲಿ 34 ಸಚಿವರು, 28 ಮಹಿಳೆಯರು ಮತ್ತು ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು, 27 ಎಸ್ಸಿ, 18 ಎಸ್ಟಿ, 57 ಓಬಿಸಿ ಒಳಗೊಂಡಂತೆ ಒಟ್ಟು 195 ಅಭ್ಯರ್ಥಿಗಳ ಹೆಸರನ್ನು ಮೊದಲ ಪಟ್ಟಿಯಲ್ಲಿ ಘೋಷಿಸಲಾಗಿದೆ. ಇದರಲ್ಲಿ 47 ಜನ ಯುವ ಅಭ್ಯರ್ಥಿಗಳಾಗಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ವಾರಣಾಸಿಯಿಂದ, ಗೃಹ ಸಚಿವ ಅಮಿತ್ ಶಾ ಗಾಂಧಿನಗರದಿಂದ ಸ್ಪರ್ಧಿಸಲಿದ್ದಾರೆ. वाराणसी से माननीय प्रधानमंत्री जी नरेंद्र मोदी जी. ಮೂಲಭೂತವಾದಿಗಳು ಹಾಗೂ ಉಗ್ರ ಚಟುವಟಿಕೆಗಳಿಗೆ ಇಂದು ಕಾಂಗ್ರೆಸ್ ಆಡಳಿತದಲ್ಲಿ ಕರ್ನಾಟಕ ಸ್ವರ್ಗವಾಗಿದೆ ಎಂದು ಕೇಂದ್ರ ಸಂಸದೀಯ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಪಾಕಿಸ್ತಾನ ಪರ ಘೋಷಣೆ ಮತ್ತು ಹೋಟೆಲ್ ಸ್ಫೋಟಕ್ಕೆ ಸಿಎಂ ಡಿಸಿಎಂ ನೇರ ಹೊಣೆಗಾರರು ಎಂದು ವಾಗ್ದಾಳಿ ನಡೆಸಿದರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಎಸ್ಎಫ್ಎಲ್ ವರದಿಯಲ್ಲಿ ದೃಢಪಟ್ಟಿದೆ, ಹಾಗಿದ್ದರೂ ಕ್ರಮ ಕೈಗೊಂಡಿಲ್ಲಬೇಕೇ? ಸಾಲದ್ದಕ್ಕೆ ಮತ್ತಷ್ಟು ವಿಡಿಯೋ ಕಳಿಸಿ ತೀರ್ಮಾನಿಸುತ್ತೇವೆ ಎಂದಿದ್ದೀರಿ. ಅಪರಾಧಿಗಳನ್ನು ಇನ್ನೂ ಎಷ್ಟು ರಕ್ಷಿಸಿಕೊಳ್ಳುತ್ತೀರಿ ಮಿಸ್ಟರ್ ಸಿದ್ದರಾಮಯ್ಯ ಎಂದು ಸಚಿವ ಜೋಶಿ ತರಾಟೆಗೆ ತೆಗೆದುಕೊಂಡರು. ಮಂಗಳೂರಿನಲ್ಲಿ ಆಟೋ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಸ್ಫೋಟ ಆದಾಗ ಅವರನ್ನ ಬ್ರದರ್ ಅಂತ ಕರೆದರು. ಪಾಕಿಸ್ತಾನದ ಪರ ಘೋಷಣೆ ಕೂಗಿದಾಗ ಇವತ್ತಿಗೂ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಇಲ್ಲ ಇನ್ನೊಂದಿಷ್ಟು ವಿಡಿಯೋ ಕಳಿಸ್ತಾರಂತ. ಅಂದರೆ ಯಾವ್ದು ಇಲ್ಲದ ವಿಡಿಯೋ ನೋಡಿ ಕಳಿಸೋರು, ಅವ್ರು ಯಾವುದರಲ್ಲಿ ಅದು ಕವರ್ ಕ್ಯಾಚ್ ಆಗಿಲ್ಲ ಅಲ್ಲ, ಅವರು ಆ ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿ ಅದು ಇಲ್ಲ ಅಂತ ಸಿದ್ಧ ಮಾಡೋರು. ಅಂದರೆ ಇವರಿಗೆ ವೋಟ್ ಬ್ಯಾಂಕ್ಗಾಗಿ ಕರ್ನಾಟಕ ಕಾನೂನು ಸುವ್ಯವಸ್ಥೆ ಹದಗೆಟ್ಟರು, ಕರ್ನಾಟಕದ ಸಾಮಾನ್ಯ ಜನರ ಬದುಕು ಅಸುರಕ್ಷಿತವಾದರೂ ಇವ್ರಿಗೇನೂ ತೊಂದರೆ ಇಲ್ಲ. ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ನೋಡಿ ಐ ಆಮ್ ಶಾಕ್ಡ್. ರಾಮೇಶ್ವರಂ ಕೆಫೆ ಬಳಿ ನಡೆದ ಬಾಂಬ್ ಸ್ಫೋಟ ಪ್ರಕರಣದ ಹಿಂದೆ ದೊಡ್ಡ ಕಾರ್ಯತಂತ್ರ ಅಡಗಿದೆ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಬಾಂಬ್ ಸ್ಫೋಟಗೊಂಡು ತೀವ್ರವಾಗಿ ಗಾಯಗೊಂಡಿದ್ದರೂ ಅದರ ಗಂಭೀರತೆ ಸರ್ಕಾರಕ್ಕೆ ಇಲ್ಲ, ಒಂದು ಕಡೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದಾರೆ. ಇದೆಲ್ಲದರ ಹಿಂದೆ ದೊಡ್ಡ ಕಾರ್ಯತಂತ್ರ ಅಡಗಿದೆ. ಈ ಪ್ರಕರಣವನ್ನು ತಕ್ಷಣ ಎನ್ಐಎಗೆ ವಹಿಸಬೇಕು, ಇದರಿಂದ ಅಂತಾರಾಷ್ಟ್ರೀಯ ಮಟ್ಟದ ಲಿಂಕ್ ಇರುವ ಬಗ್ಗೆ ಮಾಹಿತಿ ದೊರೆಯುತ್ತದೆ. ಸರ್ಕಾರ ಗಂಭೀರವಾಗಿ ಪರಿಗಣಿಸದಿದ್ದರೆ ಅವರಿಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ ಎಂದರು. ಬಾಂಬ್ ಬ್ಲಾಸ್ಟ್ ಆಗಿ ಜನರಿಗೆ ತೀವ್ರವಾದ ಗಾಯ ಆಗಿ ಐಸಿಯುದಲ್ಲಿ ಇದ್ದು 3-3.5 ಗಂಟೆ ಆಪರೇಷನ್ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಇವರಿಗೆ ಅದರ ಗಂಭೀರತೆ ಇಲ್ಲ. ಇದು ಲಘು ಬ್ಲಾಸ್ಟು, ಯಾರಿಗೇನಾಗಿಲ್ಲ ಅಂದರೆ ಇವ್ರಿಗೇನು ಸಾವನ್ನೂ ಆಗಬೇಕಾ? ಇವ್ರಿಗೆ ನಾನು ಕೇಳ್ತಾರೆ, ಸಾವನ್ನು ಆದರೆ ಅಷ್ಟೇ ಇದು ಒಂದು ದೊಡ್ಡ ಪ್ರಮಾಣದ ಬ್ಲಾಸ್ಟಾ? ಇದು ಕೇವಲ ಬಾಂಬ್ ಬ್ಲಾಸ್ಟಿಗೆ ಸೀಮಿತವಾಗಿಲ್ಲ. ಈ ಬಾಂಬ್ ಬ್ಲಾಸ್ಟ್ ಮಾಡಿದವರು ಮತ್ತು ಅದರ ಹಿಂದಿರುವಂಥವ್ರ ಲಿಂಕ್ ಭಾಳ ಸ್ಪಷ್ಟವಾಗಿದೆ. ಅಲ್ಲಿರುವಂಥ ಐಡಿ ಮಾಡಿರುವ ಟೈಮರು ಮೆಥಡ್ ಎಲ್ಲ ನೋಡಿದಾಗ ಇದು ಟೆರರಿಸ್ಟ್ ಲಿಂಕ್ ಇರುವಂಥದ್ದು ಭಾಳ ಸ್ಪಷ್ಟವಾಗಿದೆ. ಇದರ ಜಾಡನ್ನು ಹಿಡ್ಕೊಂಡು ಹೋದರೆ ಇಲ್ಲಿರುವಂಥ ಸ್ಲೀಪರ್ ಸೆಲ್ಗಳು, ಇಲ್ಲಿರುವಂಥ ಭಯೋತ್ಪಾದಕರ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತದೆ. ಒಂದು ಕಡೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರುವಂಥದ್ದು, ಇನ್ನೊಂದು ಕಡೆ ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು, ಇದು ಕಾಕತಾಳಿ ಇರೋಕ್ಕೆ ಸಾಧ್ಯ ಇಲ್ಲ. ಇದರ ಹಿಂದೆ ಯೋಜನಾಬದ್ಧವಾಗಿರುವಂಥ ಒಂದು ಕಾರ್ಯಚಟುವಟಿಕೆ ಇದೆ ಅನ್ನುವಂಥದ್ದು ಸ್ಪಷ್ಟವಾದಂಥ ಸಂಶಯ ಬರ್ತಾ ಇದೆ. ರಾಜ್ಯದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಿಲ್ಲಿಸಲಾಗದಿದ್ದರೆ ಸಿದ್ದರಾಮಯ್ಯ ರಾಜೀನಾಮೆ ಸಲ್ಲಿಸಿ ಮನೆಗೆ ಹೋಗಲಿ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡುವ ಬಗ್ಗೆ ಮಾತನಾಡಿದ್ರು. ಆಗಲೇ ನಾನು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಬಾಂಬ್ ಬೆಂಗಳೂರು ಆಗಲಿದೆ ಎಂದಿದ್ದೆ. ಅದೀಗ ಸಾಬೀತಾಗುತ್ತಿದೆ.
ಈ ಹಿಂದೆ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ನಡೆದಾಗ ಉಡಾಫೆ ಮಾತನ್ನ ಆಡಿದ್ರು. ನಂತರ ಅದು ಭಯೋತ್ಪಾದಕ ಚಟುವಟಿಕೆಗಳ ಭಾಗ ಎಂದು ಪ್ರೂವ್ ಆಯಿತು. ಈ ಸರ್ಕಾರಕ್ಕೆ ಜನರ ಪ್ರಾಣಗಳ ಬಗ್ಗೆ ಕಾಳಜಿಯೇ ಇದ್ದಂತಿಲ್ಲ. ರಾಮೇಶ್ವರಂ ಹೋಟೆಲ್ನಲ್ಲಿ ನಡೆದದ್ದು ಒಂದು ಪ್ರಯೋಗವಾಗಿದೆ. ಈಗ ರಾಜ್ಯ ಭಯೋತ್ಪಾದಕರ ಪ್ರಯೋಗ ಶಾಲೆಯಾಗಿದೆ. ನಿಮಗೆ ಭಯೋತ್ಪಾದನೆ ತಡೆಯಲು ಆಗದಿದ್ದರೆ ಮನೆಗೆ ಹೋಗಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಿಮಗೆ ಈ ಭಯೋತ್ಪಾದನೆಯನ್ನು ನಿಲ್ಲಿಸೋದಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಮುಂದೆ ಇನ್ನೂ ದೊಡ್ಡದ ಅನಾಹುತ ಆಗ್ಬೋದು. ಇದೊಂದು ಪ್ರಯೋಗ ಶಾಲೆ ಇದು. ಏನೇನು ನಿನ್ನೆ ರಾಮೇಶ್ವರಮ್ಮದೇನು ಹೋಟೆಲ್ದಿದ್ದು ಇದೊಂದು ಪ್ರಯೋಗ ಗ್ರ್ಯಾಂಡ್ ಬೆಂಗಳೂರು. ಅವಾಗೇನೋ ಹೇಳಿದ್ದೆ ಬಾಂಬ್ ಬೆಂಗಳೂರು ಐತೆ ಆಗ್ತದೆ ಅಂತೇಳಿ. ಇವತ್ತು ಇವರ ಬೆಂಬಲದಿಂದ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಹಿಂಗೆ ಹೇಳಿದ್ರು. ಅದು ಭಯೋತ್ಪಾದಕರ ಒಂದು ಇದು ಅಂಥೇಳಿ ಚಟುವಟಿಕೆ ಅಂತೇಳಿ ಉಪ್ರೂವ್ ಆಯಿತು. ಇವತ್ತೂ ಸಹ ನಾ ಇಷ್ಟೇ ಈ ಸರ್ಕಾರ ಕೇಳೋದು ಸಿದ್ದರಾಮಯ್ಯನವರಿಗೆ, ನಿಮಗೆ ಈ ಭಯೋತ್ಪಾದನೆಯನ್ನು ನಿಲ್ಲಿಸೋದಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣವನ್ನು ರಾಜ್ಯ ಸರ್ಕಾರ ಎನ್ಐಎಗೆ ವಹಿಸಬೇಕು ಎಂದು ಮಾಜಿ ಸಚಿವ ಸಿಟಿ ರವಿ ಆಗ್ರಹಿಸಿದರು. ಚಿಕ್ಕಮಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಈಗ ಉತ್ತರದಲ್ಲಿ ಬಾಂಬ್ ಸದ್ದು ಕ್ಷೀಣವಾಗಿದೆ. ದಕ್ಷಿಣದ ಕೇರಳ ಕರ್ನಾಟಕದಲ್ಲಿ ಬಾಂಬ್ ಸದ್ದು ಕೇಳಿಸುತ್ತಿದೆ. ಬ್ರ್ಯಾಂಡ್ ಬೆಂಗಳೂರಿಗೆ ಬಾಂಬ್ ಬೆದರಿಕೆ ಎದುರಾಗಿದೆ ಎಂದರು. ಇಂಟೆಲಿಜೆನ್ಸ್ ಅವರೇ, ನೀವು ಭಯೋತ್ಪಾದಕರ ಹಿಂದೆ ಹೋಗಿ. ಸಿಟಿ ರವಿ ಹಿಂದೆ ಹೋದರೆ ನಿಮಗೆ ಏನೂ ಸಿಗಲ್ಲ. ಭಯೋತ್ಪಾದಕರ ಹಿಂದೆ ಹೋಗಿದ್ರೆ ಬಾಂಬ್ ಬ್ಲಾಸ್ಟ್ ತಡೆಯಬಹುದಿತ್ತು. ಸಿಎಂ ಅಣತಿಯೋ ಯಾರದ್ದೋ ಗೊತ್ತಿಲ್ಲ, ಅವರು ನಮ್ಮ ಹಿಂದೆ ಬಿದ್ದಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದರು. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಿಟಿ ರವಿ ಹಿಂದೆ ಬರೋದ್ರಿಂದ ನಿಮ್ಗೇನು ಸಿಗಲ್ಲ, ನೀವು ಹೋಗ್ಬೇಕಾಗಿರೋದು ಈ ಭಯೋತ್ಪಾದಕರ ಹಿಂದೆ ಹೋಗ್ಬೇಕು. ನಮ್ಮ ಎಡಿಜಿಪಿ ಇಂಟೆಲಿಜೆನ್ಸ್ ಅವ್ರ ಭಯೋತ್ಪಾದಕರ ಹಿಂದೆ ಹೋಗ್ಬೇಕು. ಅವ್ರು ಸ್ವಲ್ಪ ಭಯೋತ್ಪಾದಕರ ಹಿಂದೆ ಹೋಗಿದ್ರೆ ಈ ಭಯೋತ್ಪಾದನೆ ಬಾಂಬ್ ಸ್ಫೋಟವನ್ನು ತಡೆಯಕ್ಕೆ ಸಾಧ್ಯ ಇತ್ತು. ಅವ್ರು ರಾಜಕೀಯ ನಾಯಕರುಗಳಿಂದ ಹೋಗ್ಬಿಟ್ಟಿದ್ದಾರೆ. ಯಾರ ರಾಜಕೀಯ ನಾಯಕರು ಏನು ಸಿಕ್ಕುತ್ತೆ ಅಂತೇಳಿ, ಮನೆ ಮುಖ್ಯಮಂತ್ರಿಗಳ ಅಣತಿಯೋ ಯಾರ ಅಣತಿಯೋ ಗೊತ್ತಿಲ್ಲ, ಅವ್ರು ರಾಜಕೀಯ ನಾಯಕರುಗಳ ಹಿಂದೆ ಹುಡುಕಾಡ್ತಾ ಇದ್ದಾರೆ. ನಮ್ಮ ಹಿಂದೆ ಹುಡುಕಾಡಿದ್ರೆ ಏನೂ ಸಿಗಲ್ಲ. ಬೆಂಗಳೂರು ಬಾಂಬ್ ಸ್ಫೋಟ ಪ್ರಕರಣ ನಡೆದು ದಿನ ಕಳೆದರೂ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಬದಲಾಗದ ಹೊರತು ಭಯೋತ್ಪಾದನೆಯಂತಹ ಘಟನೆಗಳು ನಿಲ್ಲುವುದಿಲ್ಲ. ಬಾಂಬ್ ಸ್ಫೋಟ ಪ್ರಕರಣವನ್ನು ಸರ್ಕಾರ ಕೂಡಲೇ ಎನ್ಐಎ ತನಿಖೆಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದರು. ಭಯೋತ್ಪಾದನಾ ಘಟನೆ ಬೆಂಗಳೂರಲ್ಲಿ ನಡೆದು ಎರಡನೇ ದಿನಕ್ಕೆ ಕಾಲಿಡ್ತಾ ಇದೆ. ಸರ್ಕಾರ ಇನ್ನೂ ಎಚ್ಚರಗೊಂಡಿದ್ದ ತರ ನನಗೇನು ಕಾಣಿಸ್ತಾ ಇಲ್ಲ. ನನಗೆ ಅನಿಸ್ತೈತೆ ಈ ಕಾಂಗ್ರೆಸ್ಸಿನ ಮಾನಸಿಕ ಸ್ಥಿತಿ ಬದಲಾವಣೆ ಆಗೋವರೆಗೂ ಈ ತರ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ಅಂತ ಅನಿಸುತ್ತೆ. ಈಗಾಗಲೇ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ, ಇನ್ನೂ ಸರ್ಕಾರ ಮೀನಾವೇಷ ಎಣಿಸ್ತಾ ಇದೆ. ಈಗಾಗಲೇ FSL ರಿಪೋರ್ಟ್ ಬಂದರೂ ಕೂಡ ಅದನ್ನ ಯಾಕೆ ಬಿಡುಗಡೆ ಮಾಡ್ತಾ ಇಲ್ಲ? ಸರ್ಕಾರ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷಗಳು ರಾಜಕಾರಣ ಮಾಡಬಾರದು ಅಂತ. ನೀವೇನ್ ಮಾಡ್ತಾ ಇದ್ದೀರಾ? ರಿಪೋರ್ಟ್ ಅನ್ನ ಬಿಡುಗಡೆ ಮಾಡದೆ ರಾಜಕಾರಣ ತಾನೇ ಮಾಡ್ತಾ ಇರೋದು. ಅದು ಬಿಡುಗಡೆ ಆದ್ರೆ ಸಮಸ್ಯೆ ಆಗುತ್ತೆ. ರಾಜ್ಯಸಭಾ ಏನ್ ಗೆದ್ದಿದ್ದಾರೆ ಅವ್ರ ಮೇಲೆ ಆಕ್ಷನ್ ಮಾಡಬೇಕಾಗ್ತದೆ. ಈ ಎಲ್ಲ ದೃಷ್ಟಿಯಿಂದನೂ ಅದನ್ನ ತಡೆ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಕೂಡಲೇ ಇದನ್ನ ಎನ್ಐ ತನಿಖೆಗೆ ಒಪ್ಪಿಸಿ, ಯಾಕೆಂದ್ರೆ ಇದು ದೇಶ ವಿದ್ರೋಹದ ಕೆಲಸ. ಆ ದೃಷ್ಟಿಯಿಂದ ಎನ್ಐ ಒಪ್ಪಿಸಿದ್ರೆ ಅವ್ರು ಯಾವುದೇ ರಾಜ್ಯದವರಿದ್ರು ಯಾವುದೇ ದೇಶದವರಿದ್ರು ಹಿಡಿಯಕ್ಕೆ ಅವ್ರಿಗೆ ಅನುಮತಿ ಇದೆ, ಅವರು ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಯಾರು ಅಪರಾಧಿ ಇದ್ದಾರೆ ಅವ್ನು ತಪ್ಪಿಸ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗೋದ್ರೊಳಗಡೆ ಬೇರೆ ದೇಶಕ್ಕೆ ಹೋಗೋದ್ರೊಳಗಡೆ ಅವ್ರನ್ನ ಬಂಧಿಸಬೇಕಾಗಿದೆ, ಅದು ಭಾಳ ಮುಖ್ಯ. ಆ ದೃಷ್ಟಿಯಿಂದ ಕೂಡಲೇ ಎನ್ಐಗೆ ಒಪ್ಪಿಸಿ ಇದರ ತನಿಖೆಯನ್ನು ಸರ್ಕಾರ ಮಾಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಪ್ರತಿಪಕ್ಷದವರು ರಾಜಕೀಯವಾದ ಹೇಳಿಕೆ ನೀಡಿದ್ದಾರೆ. ಅವರ ಕಾಲದಲ್ಲಿಯೂ ಬಾಂಬ್ ಸ್ಫೋಟವಾಗಿದೆ. ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟವಾದಾಗ ಏನು ಮಾಡಿದ್ದರು? ಆಗಲೂ ತುಷ್ಟೀಕರಣದಿಂದಾಗಿಯೇ ಆಗಿತ್ತೆ ಎಂದು ಪ್ರಶ್ನಿಸಿದರು. ಸ್ಫೋಟದ ಘಟನೆಯನ್ನು ನಾನು ಖಂಡಿಸುತ್ತೇನೆ, ಇದರಲ್ಲಿ ರಾಜಕಾರಣ ಮಾಡಬಾರದು ಎಂದರು. ಬಾಂಬ್ ಬ್ಲಾಸ್ಟ್ ಎಲ್ಲ ಏನಾಗಿತ್ತು ಹಾಗೆ ಆಗಲೂ ಮುಸಲ್ಮಾನ ಚಿಕ್ಕದ ಮಾಡ್ತಿದ್ದೆ. ಇಲ್ಲಪ್ಪ, ಈಗ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಯ್ತಲ್ಲ, ಹಾಗೇನು ಮಾಡಿದ್ರು? ಹಾಗೂ ಶುಚೀಕರಣನ ನಾನು ಯಾರು ಬ್ಲಾಸ್ಟ್ ಮಾಡೋದನ್ನ ಖಂಡಿಸ್ತೀನಿ. ನಾನು ಇವರು ಖಂಡಿಸ್ತೀನಿ, ಬಟ್ ಅದನ್ನ ರಾಜಕೀಯ ಮಾಡಕ್ಕೆ ಹೋಗ್ತೀನಿ.
ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಓದ್ತಿರಲ್ವಾ?